ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಶಿವಕುಮಾರ್ ನೇಪಾಳದಲ್ಲಿ ಭಾರತದ ವಿರುದ್ಧ ತೊಡೆತಟ್ಟಿದ ಓಲಿ ಅವರ ಸರ್ಕಾರ ಗಡಗಡ ಕೊರೋನಾಗೆ ಔಷೇ ಬೇಡ ನಮಗೂ ಕೂಡ ಅದೇ ಬೇಕಾಗಿದೆ ಅಂತಾರೆ ಆಕ್ಸ್ಫರ್ಡ್ ನ ಸಂಶೋಧಕ್ಕೆ ಏನಿವರ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಪದಗ್ರಹಣ ವಿಶ್ವ ದಾಖಲೆ ಮಾಡ್ತಾ ಮಾಡ್ಲಿಲ್ವಾ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರ ಉದಯರಂಗ ರಂಗ ಎಸ್ಆರ್ ಎಸ್ ವಿಆರ್ ಎಲ್ ರೀತಿ ರೈಲ್ಗಳಿಗೂ ಸಹ ಖಾಸಗಿಯವರು ಹೆಸರಿಡ್ತಾರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಲೆಕ್ಕಾಚಾರ ಏನು ಎರಡ್ ಸಾವಿರದ ಮೂವತ್ತಾರರವರೆಗೂ ವರೆಗೂ ಚುನಾವಣೆಯನ್ನ ಈಗ್ಲೇ ನಡೆಸಂತ ರಷ್ಯಾ ಅಧ್ಯಕ್ಷ ರಾಜ್ಯ ದೇಶ ವಿದೇಶ ಎಲ್ಲಾ ಸುದ್ದಿಗಳನ್ನ ಹೇಳ್ತೇನೆ ಈಗ ಮೊದಲನೇದಾಗಿ ನೇಪಾಳದ ಸುದ್ದಿ ಭಾರತದ ಲಿಪುಲೇಕ್ ಕಲಪ್ಪಾನಿ ಲಿಂಪಿಯಾದುರ ಪ್ರದೇಶವನ್ನ ನೇಪಾಳದ ಭೂಪಟಕ್ಕೆ ಸೇರಿಸಿ ನೇಪಾಳ ಸಂಸತ್ತಿನ ಲಂಗೀಕಾರವನ್ನ ಪಡೆದು ಇಷ್ಟು ವರ್ಷ ಭಾರತದಿಂದ ಎಲ್ಲ ರೀತಿಯ ಸಹಾಯವನ್ನು ಪಡೆದು ಇದೀಗ ಚೀನಾದ ಚೇಲಾ ರೀತಿ ವರ್ತನೆ ಮಾಡ್ತಿರ್ತಕ್ಕಂಥ ನೇಪಾಳ ಸರ್ಕಾರ ಇದೀಗ ಗಡಗಡ ಅಂತಿದೆ ಕೆ ಪಿ ಶರ್ಮಾ ಓಲಿ ನೇಪಾಳ ಪ್ರಧಾನಿಯವರ ಕುರ್ಚಿ ಹಲಿಗಾಡ್ತಿದೆ ಈಗ ನೇಪಾಳ ಕಮ್ಯುನಿಸ್ಟ್ ಪಕ್ಷದಲ್ಲೇ ಒಂದು ರೀತಿ ಆಂತರಿಕ ಬಂಡ ಹೆಚ್ಚಾಗಿದೆ ಸ್ಟ್ಯಾಂಡಿಂಗ್ ಕಮಿಟಿಯ ನಲವತ್ನಾಲ್ಕು ಸದಸ್ಯರಲ್ಲಿ ಮೂವತ್ತ್ ಜನ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕೆ ಮುಂದಾಗಿದ್ದಾರೆ ಇದೀಗ ಬಜೆಟ್ ಅಧಿವೇಶನವನ್ನೇ ಮೊಟಕುಗೊಳಿಸಿ ಕುರ್ಚಿಯನ್ನು ಭದ್ರ ಮಾಡ್ಕೋಬೇಕು ಅಂತ ಇದೀಗ ಕೆ ಪಿ ಶರ್ಮಾ ಓಲಿ ಮುಂದಾಗಿದ್ದಾರೆ ಮತ್ತೊಂದು ವಿಷಯ ಅಂತಂದರೆ ಅವಿಶ್ವಾಸ ನಿರ್ಣಯ ಮಣ್ಣೆ ಮಾಡಿಬಿಟ್ರೆ ನಾನು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನೋ ಭಯ ಬಿದ್ದು ಇದೀಗ ಭಾರತದ ವಿರುದ್ಧ ಗರ್ಜಿಸಿ ಬೊಬ್ಬಿರದಿದ್ರು ಇದೀಗ ಅಧಿಕಾರ ಉಳಿಸಿಕೊಳ್ಳಲು ಓಡಾಡ್ತಿದ್ದಾರೆ ಕೆ ಪಿ ಶರ್ಮಾ ಅವರು ಇದೀಗ ನೇಪಾಳದ ಪ್ರೆಸಿಡೆಂಟ್ ಬಿದ್ಯಾದೇವಿ ಭಂಡಾರಿಯವ್ರನ್ನ ಅಯ್ಯೋ ಬೇಗ ಬಜೆಟ್ ಅಧಿವೇಶನವನ್ನು ಮಟಕುಗೊಳಿಸಲು ಅವಕಾಶವನ್ನು ಕೊಡಿ ಇಲ್ಲ ಅಂತ ಅವಿಶ್ವಾಸ ಮಾಡಿಸ್ಬಿಟ್ಟು ನಮ್ಮನ್ನು ಕೆಳಗಿಳಿಸ್ಬಿಡ್ತಾರೆ ಅಂತ ಕೆ ಪಿ ಶರ್ಮಾ ಓಲಿ ಅವರನ್ನ ಅಂಗಲಾಚಿದ್ದಾರೆ ನೇಪಾಳದ ಜನಸಂಖ್ಯೆ ತುಂಬ ದೊಡ್ಡದೇನಲ್ಲ ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕ ಭೂಪ್ರದೇಶ ನೇಪಾಳ ನೇಪಾಳದಲ್ಲಿ ಐವತ್ತಾರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಎರಡು ಕೋಟಿ ಎಂಬತ್ತು ಲಕ್ಷ ಜನ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದ ವಿಸ್ತೀರ್ಣ ಎಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಮ್ಮಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ಅಂದರೆ ಈಗ ಒಟ್ಟಾರೆ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಪ್ರಸ್ತುತ ಏಳು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ ಕರ್ನಾಟಕಕ್ಕಿಂತ ಸಣ್ಣದ್ದು ಆದರೂ ನೇಪಾಳ ಭಾಳಷ್ಟು ನಿಗರಾಟ ಮಾಡ್ತಿದೆ ಈಗ ನೇಪಾಳ ಸರ್ಕಾರ ಪತನದ ಹಂಚಿಕೆ ಬಂದು ನಿಂತಿದೆ ನೋಡಬೇಕೇನಾಗುತ್ತೆ ಅಂತ ಮತ್ತೊಂದೊಂದು ವಿಷಯ ಅಂದರೆ ಎಂಬತ್ತೊಂದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಲ್ಲಿ ನೇಪಾಳದಲ್ಲಿ ಹಾಗೆಯೇ ಒಂಬತ್ತು ಪರ್ಸೆಂಟ್ ಬೌದ್ಧರು ನಾಲ್ಕು ಪರ್ಸೆಂಟ್ ಮುಸ್ಲಿಮರು ಸಹ ಅಲ್ಲಿದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ನರು ಸಹ ನೇಪಾಳದಲ್ಲಿದ್ದಾರೆ ಇದು ನೇಪಾಳದ ಕತೆ ಇನ್ನೂ ಮುಂದಿನ ಸುದ್ದಿ ಇದೇ ನೇಪಾಳದ ಅಂಟಮ್ಮ ಚೀನಾದ ಸುದ್ದಿ ಹೌದು ಚೀನಾದ ಐವತ್ತೊಂಬತ್ತು ಆ್ಯಪ್ಗಳನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿ ದೊಡ್ಡ ಶಾಕನ್ನು ಕೊಟ್ಟಿತ್ತು ಯಾಕಂದರೆ ಭಾರತ ಬಹುದೊಡ್ಡ ಮಾರುಕಟ್ಟೆ ಭಾರತ ಅಂದರೆ ಚೀನಾ ಹೊರ್ತುಪಡಿಸಿದ್ರೆ ಚೀನಾದಲ್ಲಿ ಒಂದು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ ನೂರ ಮೂವತ್ತೇಳು ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ ಬಹಳಷ್ಟು ಜನ ಏನು ಟಿಕ್ ಟ್ಯಾಕನ್ನು ಬಳಸ್ತಾ ಇದ್ರಲ್ಲ ಇಡೀ ವಿಶ್ವದಲ್ಲಿ ಭಾರತ ಬಿಟ್ಟು ಬೇರೆ ಏನೋ ಟಿಕ್ ಟ್ಯಾಕನ್ನು ಯೂಸ್ ಮಾಡ್ತಿದ್ದಾರಲ್ಲ ಅದಕ್ಕಿಂತ ಮೂರು ಪಟ್ಟು ಬಳಕೆದಾರರು ಭಾರತದಲ್ಲೇ ಇದ್ದರು ಇದೀಗ ಐವತ್ತೊಂಬತ್ತು ಆ್ಯಪ್ಗಳನ್ನ ಭಾರತ ಬ್ಯಾನ್ ಮಾಡಿ ಬಹುದೊಡ್ಡ ಶಾಕನ್ನು ಕೊಟ್ಟಿದೆ ಈ ಬೆನ್ನಲ್ಲೇ ಏನು ಭಾರತದಲ್ಲಿ ಹೈವೇ ಕಾಮಗಾರಿಗಳಾಗ್ಬೋದು ರೈಲ್ವೆ ಆಗ್ಬೋದು ಈ ಥರ ಪ್ರಾಜೆಕ್ಟ್ಗಳಲ್ಲಿ ಚೀನಾದ ಕಂಪ್ನಿಗಳು ಭಾಗಿಯಾಗಿದ್ವು ಇದೀಗ ಅವರೆಲ್ಲರನ್ನೂ ಸಹ ಓಡಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅದರ ಜೊತೆ ಫೈ ಜಿ ಸೇವೆ ನೀಡೋಕೆ ಚೀನಾದ ಕಂಪ್ನಿ ಇಡೀ ಜಗತ್ತಿನಾದ್ಯಂತ ಸೇವೆ ಕೊಡಲಿಕ್ಕೆ ಹೋಗಿತ್ತು ಓ ಇದೀಗ ಭಾರತದಿಂದಲೂ ಸಹ ಫೈ ಜಿ ಸೇವೆ ಏನಿದೆ ಓವೈ ಸಂಬಂಧಪಟ್ಟಂತೆ ಅದನ್ನು ತಡೆ ನೀಡಲಿಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಫೋರ್ ಜಿ ಸೇವೆಯನ್ನೇ ಅಪ್ಡೇಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಐದು ಚೀನಾಗೆ ಮತ್ತಷ್ಟು ಆಘಾತವನ್ನು ತಂದುಡಿದೆ ಅಂತ ಹೇಳ್ಬೋದು ಚೀನಾಗೆ ಭಾರತದಿಂದ ಒಂದು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಸರಿಸುಮಾರು ರಫ್ತು ಮಾಡ್ತೀವಿ ಆದರೆ ಅವರಿಂದ ನಾವು ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿಯಷ್ಟು ವಸ್ತುಗಳನ್ನ ನಾವು ಆಮೋದು ಮಾಡ್ಕೊಳ್ತೀವಿ ಅಂದರೆ ನಾಲ್ಕು ಲಕ್ಷ ಕೋಟಿಯಷ್ಟು ಇಂಬ್ಯಾಲೆನ್ಸ್ ಇದೆ ವ್ಯಾಪಾರ ಅಂದರೆ ನಾಲ್ಕು ಲಕ್ಷ ಕೋಟಿಯಷ್ಟು ವ್ಯಾಪಾರ ಹೆಚ್ಚಿಗೆ ಚೀನಾಗ್ತದೆ ಅದೇ ವ್ಯಾಪಾರವನ್ನು ಅದೇ ಏನು ಖರೀದಿ ಮಾಡ್ತೀವಲ್ಲ ಅದನ್ನು ಭಾರತದಲ್ಲೇ ನಾವೇನಾದರೂ ಮಾಡಿಕೊಂಡ್ರೆ ಬಹುತೇಕ ಒಂದು ಕೋಟಿ ಹತ್ತಿರ ಕೆಲಸವನ್ನು ಸೃಷ್ಟಿ ಮಾಡಬಹುದು ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡಬೇಕು ಐನೋ ವಿಶ್ವದಾದ್ಯಂತ ಒಂದು ಕೋಟಿಗೂ ಅಧಿಕ ಜನರಿಗೆ ಸೋಂಕು ತಗಲಿದೆ ಇದುವರೆಗೂ ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಈ ಸೋಂಕಿಗೆ ಬಲಿಯಾಗಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೇರಿದಂತೆ ಬಹಳಷ್ಟು ಸಂಶೋಧನಾ ಸಂಸ್ಥೆಗಳು ಕೊರೋನಾಗೆ ಔಷಧಿನ ಕಂಡಿಡೀತ್ವೆ ಈ ಈಗ ಬಂತು ಆಗ ಬಂತು ಅಂತ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ಇದೇ ಆಕ್ಸ್ಫರ್ಡ್ನ ಸಂಶೋಧಕಿ ಸಾಂಕ್ರಾಮಿಕ ರೋಗಗಳ ಆ ತಜ್ಞೆ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಲಸಿಕೆ ಬೇಡ ಔಷಧಿ ಬೇಡ ಲಾಕ್ಡೌನ್ ಮಾಡಿದ್ರೂ ಪ್ರಯೋಜನ ಇಲ್ಲ ಆದರೆ ಇದು ಒಂದು ರೀತಿಯ ಶೀತ ಜ್ವ ಜ್ವರದ ರೀತಿ ಇದು ಕೂಡ ಕಡಿಮೆ ಆಗುತ್ತೆ ಜನಗಳು ಅದಕ್ಕೆ ಹೊಂದ್ಕೋತಾರೆ ಹೊಂದ್ಕೋಬೇಕು ಹಾಗೆ ನೋಡಿದ್ರೆ ಶೀತ ಜ್ವರದಿಂದ ಸಾಯೋರ ಸಂಖ್ಯೆಗಿಂತ ಕಡಿಮೆ ಜನ ಇದಕ್ಕೆ ಸಾಯ್ತಾ ಇದ್ದಾರೆ ಹೀಗಾಗಿ ಜನ ಕೊರೋನಾ ಜೊತೆ ಬದುಕಬೇಕು ಇದಕ್ಕೆ ಲಸಿಕೆಯ ಅವಶ್ಯಕತೆ ಇಲ್ಲ ಅಂತ ಮಾತನಾಡಿದರೆ ಇದೊಂದು ರೀತಿಯ ಶಾಕಿಂಗ್ ನ್ಯೂಸ್ ಯಾಕಂದರೆ ಆಗಲೇ ಹೇಳಿದಂತೆ ಒಂದು ಕೋಟಿ ಅಧಿಕ ಜನಕ್ಕೆ ಸೋಂಕು ತಗಲಿದೆ ಲಕ್ಷ 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 ಕೋಟಿ ವ್ಯಾಪಾರ ನಷ್ಟ ಆಗಿದೆ ಎಷ್ಟೋ ದೇಶಗಳು ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಕ್ಕೀಡಾಗಿವೆ ನಮ್ಮ ದೇಶನೂ ಹೊರ್ತಾಗಿಲ್ಲ ಚೀನಾತುಪಡಿಸಿದ್ರೆ ಬಹುತೇಕ ರಾಷ್ಟ್ರಗಳು ಈ ಕೊರೋನೆಯಿಂದ ಬಹಳಷ್ಟು ನಷ್ಟವನ್ನು ಅನುಭವಿಸಿವೆ ಇದೀಗ ಆಕ್ಸ್ಫರ್ಡ್ ಸಂಶೋಧಕಿ ಸುನೇತ್ರಾ ಗುಪ್ತಾ ಅವರ ಹೇಳಿಕೆ ಇದೆಯಲ್ಲ ಇದು ಎಲ್ಲರನ್ನು ಕೂಡ ಕಂಗಾಲು ಮಾಡಿದೆ ಆದರೆ ಕಂಗಾಲಾಗೋ ಅವಶ್ಯಕತೆ ಇಲ್ಲ ನಾನಾಗಲೇ ಈ ಸಂದರ್ಭದಲ್ಲಿ ಮುಂದಿನ ಮಾತನ್ನು ಹೇಳಬೇಕು ಕೊರೋನಾ ಎಂಬತ್ತು ಪರ್ಸೆಂಟ್ ಜನಕ್ಕೆ ಬಂದರೂ ಕೂಡ ಗೊತ್ತಾಗಲ್ಲ ಬರುತ್ತೆ ಹೋಗ್ಬಿಡುತ್ತ ಹಾಗೇನೇ ಯಾರು ಚಿಕ್ಕವರಿದ್ದಾರೆ ಸಣ್ಣವರಿದ್ದಾರೆ ಯಾರು ತುಂಬ ಹಿರಿಕರಿದ್ದಾರೆ ಯಾರು ಶ್ವಾಸಕೋಶ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ಬಳ್ತಾ ಇದ್ದಾರೆ ಅವ್ರಿಗೆ ಇದು ಬಹಳಷ್ಟು ಡ್ಯಾಮೇಜ್ ಮಾಡುತ್ತೆ ಅದರ ಹೊರತಾಗಿ ನಾರ್ಮಲ್ ಇಡೀ ವಿಶ್ವದಾದ್ಯಂತ ಜ್ವರಕ್ಕೆ ಬಂದು ಯಾರು ಸಾಯ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಸಾವೇನ ಆಗಿಲ್ಲ ಅದಕ್ಕಿಂತ ಕಡಿಮೆ ಸಾವಾಗಿದೆ ಅನ್ನೋದು ಈ ತಜ್ಞರ ಮಾತು ಹಾಗೆಯೇ ಕೊರೋನಾ ಜೊತೆ ಬದುಕಬೇಕು ಇದು ನಾರ್ಮಲ್ ಬಂದು ಬರುತ್ತೆ ಹೋಗುತ್ತೆ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬಾರ್ದು ಅನ್ನೋದು ಸುನೇತ್ರ ಗುಪ್ತಾ ಅವರ ಹೇಳಿಕೆ ಇನ್ನು ನಾನು ನಿಮಗೆ ಮತ್ತೊಂದು ವಿಷಯವನ್ನು ಈ ಟೈಮಲ್ಲಿ ರಿಕಾಲ್ ಮಾಡಬೇಕು ಕನ್ನಡದ ಮಾಧ್ಯಮಗಳು ಯಾವುದೇ ವಿಷಯಗಳನ್ನ ಹೇಳ್ತಾ ಇಲ್ಲ ಎಲ್ಲವನ್ನು ಸಹ ಮುಚ್ಚಿಡ್ತಿದ್ದಾರೆ ಏನಪ್ಪ ಅದು ವಿಷಯ ಅಂದರೆ ದೆಹಲಿಯಲ್ಲಿ ಶೇಕಡ ಐವತ್ತಕ್ಕೂ ಅಧಿಕ ಕೊರೋನಾ ಸೋಂಕಿತರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ದೆಹಲಿಯಲ್ಲಿ ಕೊರೋನಾ ಸೋಂಕಿತರು ಯಾರಿದಾರಲ್ಲ ಯಾರು ಎಂಬತ್ತು ಪರ್ಸೆಂಟ್ ಜನರಿಗೆ ಏನು ಬಂದರೂ ಕೂಡ ಗೊತ್ತಾಗದೆ ಹಾಗೆ ಹೋಗುವಂಥವ್ರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ಗಿಂತ ಸ್ವಲ್ಪ ಇನ್ನೂ ಕಡಿಮೆ ಜನಕ್ಕೆ ಮಾತ್ರ ಆಸ್ಪತ್ರೆಗೆ ಕರೆದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಇದು ದೆಹಲಿಯಲ್ಲಿ ಒಂದೂವರೆ ತಿಂಗಳಿಂದಲೇ ಜಾರಿಯಾಯಿತು ಮತ್ತಿನ್ನೊಂದು ವಿಷಯ ಅಂತಂದರೆ ಇದನ್ನು ಕನ್ನಡದ ಮಾಧ್ಯಮಗಳು ಮುಚ್ಚಿಡ್ತೀವಿ ಅದನ್ನು ಸ್ಪಷ್ಟವಾಗಿ ಹೇಳ್ತಿಲ್ಲ ಇದ್ರ ಬಗ್ಗೆ ಬಾ ಈಗಾಗಲೇ ಹೇಳಿದಂತೆ ಏನು ಆಕ್ಸ್ಫರ್ಡ್ನ ಸಂಶೋಧಕಿ ಸಾಂಕ್ರಾಮಿಕ ರೋಗಗಳ ತಜ್ಞೆ ಸುನೇತ್ರಾ ಗುಪ್ತಾ ಹೇಳಿದಾರಲ್ಲ ಅದು ಸತ್ಯ ಈ ಒಂದು ಕಾಯಿಲೆ ಈಗ ಎಲ್ರಿಗೂ ಸಹ ಸಹಜವಾಗುವಂತಂದರೆ ಜ್ವರ ಬಂದರೆ ಹೋಗುತ್ತಲ್ಲ ಆ ಥರದ ಒಂದು ಸನ್ನಿವೇಶಕ್ಕೆ ಟರ್ನ್ ಆಗಿದೆ ಬದಲಾಗ್ತಿದೆ ಆದರೆ ಅದನ್ನು ಪರೀಕ್ಷೆ ಮಾಡಿ ಇದನ್ನು ಟ್ರೀಟ್ಮೆಂಟ್ ತೊಗೋಬೇಕು ಆ ದಿಸೆಯಲ್ಲಿ ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಅದು ಒಂದು ರೀತಿ ಲಂಗ್ಸ್ಗೆ ಮಾರಣಾಂತಿಕವಾಗಿ ಪರಿಣಮಿಸಿದ ಮೇಲೆ ಅದನ್ನೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾರಿಗೆ ತುಂಬ ವೀಕ್ ಇರ್ತಾರೆ ಅವ್ರಿಗೆ ಅದು ಬಳಸೋ ತೊಂದರೆ ಮಾಡುತ್ತೆ ಹೀಗಾಗಿ ನಮ್ಮ ಈಗ ನಿಮ್ಗೆ ಗೊತ್ತಿರುವಂಗೆ ಇಮ್ರಾನ್ ಪಾಷಾ ಜೆ ಡಿ ಎಸ್ನ ಕಾರ್ಪೊರೇಟರ್ ಪದರಾಯಂಪುರದ ಕಾರ್ಪೊರೇಟರು ಕೊರೋನಾ ಸೋಂಕು ಬಂದ ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅದಾದ ನಾಲ್ಕೈದು ದಿನಕ್ಕೆ ಮೆರವಣಿಗೆ ಮಾಡ್ಕ ವಾಪಸ್ ಬರ್ತಾರೆ ಮೆರವಣಿಗೆ ಮಾಡ್ತಾರೆ ಮತ್ತು ಜೈಲಿಗೆ ಹೋಗಿದ್ದಾರೆ ಒಂದೇ ವಾರದಲ್ಲಿ ಅವ್ರು ವಾಪಸ್ ಬರ್ತಾರೆ ಪಾಸಿಟಿವ್ ಇರೋ ನೆಗೆಟಿವ್ ಆಗಿ ಅಂದರೆ ಹದಿನೈದು ದಿನ ಟ್ರೀಟ್ಮೆಂಟ್ ಕೊಡ್ತಿದ್ದಂಥ ಸರ್ಕಾರ ಆಸ್ಪತ್ರೆ ಅಂದರೆ ಕೇವಲ ನಾಲ್ಕೈದು ದಿನಕ್ಕೆ ಅದು ವಾಸಿ ಆಗ್ತಾ ಇರುವಂಥ ಬೆಳವಣಿಗೆ ಇದು ಗುಡ್ ಅದನ್ನು ಜನಗಳಿಗೆ ಬಿಡಿಸಿ ಹೇಳಬೇಕಾದಂಥ ಮಾಧ್ಯಮಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗಂತ ಇದು ಕಂಪ್ಲೀಟ್ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಅಂತಲ್ಲ ಭಯ ಬೆಳೋದು ಬೇಡ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಇದು ಸ್ಪ್ರೆಡ್ ಆಗ್ತದೆ ವ್ಯಾಪಕವಾಗಿ ಈನೆಲ್ಲ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಬೇಕು ಹಾಗಾಗಿ ಇದಕ್ಕೆ ಆತಂಕದಿಂದ ಇರೋದು ಮ ಇರುವಂಥ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಇನ್ನು ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರಾ ಯಾಕೆ ಈ ಪ್ರಶ್ನೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಅವರಿಗೆ ಸರ್ಕಾರಿ ಬಂಗ್ಲೆ ಸಿಕ್ಕಿತ್ತು ಅದೀಗ ಕೇಂದ್ರ ಸರ್ಕಾರ ಬಂಗ್ಲನ್ನು ಖಾಲಿ ಮಾಡೋಕೆ ಸೂಚನೆಯನ್ನು ಕೊಟ್ಟಿದೆ ಆಗಸ್ಟ್ ಒಳಗಡೆ ಖಾಲಿ ಮಾಡಿ ಅಂತ ಹೇಳಿತ್ತು ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟ ತಕ್ಷಣವೇ ಇದೀಗ ಪ್ರಿಯಾಂಕಾ ಗಾಂಧಿ ಅಲ್ಲಿಂದ ಮನೆ ಖಾಲಿ ಮಾಡಿಕೊಂಡು ದೆಹಲಿಯ ಮತ್ತೊಂದು ಯಾವುದೋ ಬೇರೆ ಒಳ್ಳೆ ಏರಿಯಾಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು ಆತ ಆಕೆ ಆ ಥರ ಮಾಡಲಿಲ್ಲ ಲಕ್ನೌಗೆ ಶಿಫ್ಟ್ ಆಗ್ತಾ ಇದ್ದಾರೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಕೆಂಡಾ ಕಾರ್ತಿದ್ರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವರ್ಸಸ್ ಯೋಗಿ ಆಗಿತ್ತು ಕಾಂಗ್ರೆಸ್ ಏಳು ಹೆಸರಿಲ್ದಂಗೆ ಆಗ್ಬಿಟ್ಟಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದು ಕೇವಲ ಸೋನಿಯಾ ಗಾಂಧಿ ಮಾತ್ರ ರಾಹುಲ್ ಗಾಂಧಿನೂ ಸಹ ಸ್ಮೃತಿ ಇರಾನಿ ವಿರುದ್ಧ ಈನಾಯವಾಗಿ ಸೋತರು ರಾಹುಲ್ ಗಾಂಧಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದೀಗ ಅಣ್ಣ ಸೋತಂಥ ರಾಜ್ಯದಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಧಿಕಾರಕ್ಕೆ ತರ್ತೀವಿ ಅನ್ನೋ ಮಾತಿದೆ ಭಾಳಷ್ಟು ಜನ ಪ್ರಿಯಾಂಕಾ ಗಾಂಧಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ನಡುವೆ ಕೇಂದ್ರ ಸರ್ಕಾರದ ಆದೇಶ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸಿಕೊಂಡು ಲಕ್ನೋವಿಗೆ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಇಂದಿರಾ ಗಾಂಧಿಯ ಸಂಬಂಧಿಯ ಮನೆಯನ್ನೇ ಇದೀಗ ಆಯ್ಕೆ ಮಾಡಿಕೊಂಡಿದ್ದಾರೆ ಲಕ್ನೌನಿಂದ ರಾಜಕೀಯ ರಣಕಹಳೆಯನ್ನು ಪ್ರಿಯಾಂಕಾ ಗಾಂಧಿ ಮೊಳಗಿಸ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಆದರೆ ಉತ್ತರ ಪ್ರದೇಶದಲ್ಲಿ ಶಕ್ತಿಯೇ ಇಲ್ಲದ ನಿಶಕ್ತಿ ಆಗಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ಬಿ ಎಸ್ ಪಿ ಹಾಗೂ ಎಸ್ ಪಿಯನ್ನು ಮೆಟ್ಟು ನಿಂತು ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಜೆ ಇ ಮೇನ್ ಹಾಗೂ ನೀಟ್ ಪರೀಕ್ಷೆಯನ್ನು ನಡೆಸ್ಬೇಕಾ ಬೇಡ್ವಾ ಅನ್ನೋ ಕುರಿತಂತೆ ಕೇಂದ್ರ ಮಾನವ ಸಂಪನ್ಮೂಲ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ಇದೀಗ ಒಂದು ಕಮಿಟಿನ ರಚನೆ ಮಾಡಿದ್ದಾರೆ ಆ ಕಮಿಟಿ ಒಂದು ವರದಿಯನ್ನು ಕೊಡುತ್ತೆ ಕೊರೋನಾ ತೀವ್ರವಾಗಿ ಹೆಚ್ಚಳ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ನಡೆಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ನಡೆಸಬಹುದಾ ನಡೆಸೋದಾದ್ರೆ ಹೇಗೆ ನಡೆಸಬಹುದು ಅನ್ನೋ ಒಂದು ವರದಿಯನ್ನು ಇದು ಕಮಿಟಿ ಕೇಂದ್ರ ಮಾನವ ಸಂಪನ್ಮೂಲ ಆಯ್ಕೆ ಕೊಡುತ್ತೆ ಸಚಿವರು ಕೊಡುತ್ತೆ ಆ ಒಂದು ಕಮಿಟಿಯನ್ನು ರಚನೆ ಮಾಡಿರೋದಾಗಿ ಇದೀಗ ರಮೇಶ್ ಪೋಖ್ರಿಯಾಲ್ ತಿಳಿಸಿದ್ದಾರೆ ಕೊರೋನಾ ನಡುವೆ ಬಹಳಷ್ಟು ರಾಜ್ಯಗಳು ಪರೀಕ್ಷೆಗಳನ್ನ ಮುಂದೂಡಿದ್ರು ಕೆಲವರು ಬಹುತೇಕ ಮಂದಿ ಮಕ್ಕಳನ್ನು ಪಾಸ್ ಮಾಡಿದ್ರು ಪರೀಕ್ಷೆಯಲ್ಲದೆ ಕರ್ನಾಟಕ ಸರ್ಕಾರ ಮಾತ್ರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಾವು ಮುಗಿಸ್ತೇವೆ ಅಂತ ಪಣ ತೊಟ್ಟು ನಿಂತಿದೆ ಕೆಲವು ಮಕ್ಕಳಿಗೆ ಕೊರೋನಾ ಸಹ ಸೋಂಕು ತಗಲಿದೆ ಭಾಳಷ್ಟು ಆತಂಕಗಳ ನಡುವೆ ರಾಜ್ಯ ಸರ್ಕಾರ ಅಚ್ಚುಕಟ್ಟಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸ್ತಿದೆ ಇದು ನಮ್ಮ ರಾಜ್ಯದ ವಿಷಯ ಈಗ ಕೇಂದ್ರ ಸರ್ಕಾರ ಜೆ ಇ ಮೇನ್ಸ್ ಹಾಗೆ ನೀಟ್ ಪರೀಕ್ಷೆ ನಡೆಸೋದ್ರ ಕುರಿತಂತೆ ಈಗ ಕಮಿಟಿಯನ್ನು ರಚನೆ ಮಾಡಿದೆ ಅವರೇನು ಹೇಳ್ತಾರೆ ಆ ಕೆಲಸ ಆ ಕೆಲಸವನ್ನು ಇದೀಗ ಕೇಂದ್ರ ಸರ್ಕಾರ ಮಾಡುವ ಸಾಧ್ಯತೆ ಇದೆ ನಮ್ಮಲ್ಲಿ ಕೊರೋನಾ ಬಂತು ಅಂತ ಗ್ರಾಮ ಪಂಚಾಯತ್ ಚುನಾವಣೆಯೇ ಮುಂದೂಡ್ಬಿಟ್ರು ಬಿ ಚುನಾವಣೆ ಸೆಪ್ಟೆಂಬರ್ ನಡೀಬೇಕು ಬಹುತೇಕ ಅದು ನಡೆಯಲ್ಲ ಒಂದು ವರ್ಷ ಎರಡು ವರ್ಷ ಮುಂದಕ್ಕೆ ಹಾಕ್ತಾರೆ ಅಂತ ಸ್ವತಃ ಬಿ ಎಂ ಪಿ ಹೇಳ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯಬೇಕಾದಂಥ ಚುನಾವಣೆಯನ್ನು ಹನ್ನೆರಡು ವರ್ಷಗಳ ಕಾಲ ಇವಾಗಲೇ ಚುನಾವಣೆಯನ್ನು ನಡೆಸಿ ತನ್ನ ಅಧಿಕಾರಾವಧಿಯನ್ನು ಮುಂದಕ್ಕೆ ಹಾಕೊಳ್ಳುವಂಥ ಕೆಲಸಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಾಡ್ತಾಯಿದ್ದಾರೆ ಪುಟಿನ್ ಎರಡು ಸಾವಿರದ ಹನ್ನೆರಡರಿಂದ ರಷ್ಯಾದ ಅಧ್ಯಕ್ಷರಾಗಿದ್ದಾರೆ ಆದರೆ ಎರಡು ಸಾವಿರನೇ ಇಸ್ವಿಯಿಂದ ಅವರು ರಷ್ಯಾದ ಪ್ರಧಾನಿಯಾಗಿದ್ದರು ಅದಕ್ಕೂ ಮುಂಚಿತವಾಗಿ ಅವರು ಇಂಟೆಲಿಜೆನ್ಸ್ ಅಧಿಕಾರಿಯಾಗಿದ್ದರು ಇಂಟೆಲಿಜೆನ್ಸ್ ಅಧಿಕಾರಿ ರಷ್ಯಾದ ಇಂಟೆಲಿಜೆನ್ಸ್ ಅಧಿಕಾರಿ ನಂತರ ಪ್ರಧಾನಿ ಆಗ್ತಾರೆ ರಾಜಕಾರಣಕ್ಕೆ ಬಂದು ಎರಡು ಸಾವಿರದ ಹದಿನಾರರವರೆಗೆ ಪ್ರಧಾನಿ ಆಗಿರ್ತಾರೆ ಅದಾದಮೇಲೆ ಇದೀಗ ಅಧ್ಯಕ್ಷರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟಲ್ಲಿ ಚುನಾವಣೆ ನಡೀತು ಎರಡನೇ ಬಾರಿ ಆಯ್ಕೆ ಆದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿಯುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡಿಬೇಕಾದಂಥ ಚುನಾವಣೆ ಎರಡು ಸಾವಿರದ ಮೂವತ್ತಕ್ಕೆ ನಡಿಬೇಕಾದಂಥ ಚುನಾವಣೆಯನ್ನು ಕಾನೂನಿಗೆ ತಿದ್ದುಪಡಿ ತಂದು ಇವಾಗಲೇ ಚುನಾವಣೆ ಮಾಡಿ ಮೂವತ್ತಾರರವರೆಗೂ ಎರಡು ಸಾವಿರದ ಮೂವತ್ತಾರವರೆಗೂ ತಾನೇ ಅಧ್ಯಕ್ಷನಾಗಿ ಮುಂದುವರಿಯುವಂಥ ಒಂದು ಆಟಕ್ಕೆ ಪ್ರಕ್ರಿಯೆಗೆ ಇದೀಗ ಚಾಲನೆಯನ್ನು ಕೊಟ್ಟಿದ್ದಾರೆ ವೋಟಿಂಗ್ ಆಗಿದೆ ಬಹುತೇಕ ಪುಟಿನ್ ಪರವಾಗಿ ಮತದಾನ ಆಗಿದೆ ಅಂತ ಹೇಳಲಾಗ್ತಿದೆ ಈಗ ಅದರ ವಿರೋಧ ಪಕ್ಷಗಳು ರಷ್ಯಾದಲ್ಲಿ ಇದು ಸ್ವ ಕಂಪ್ಲೀಟ್ ಇವರೇ ಓಟ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಪಕ್ಕಾ ಚುನಾವಣೆಯನ್ನು ಮಾಡಲಿಲ್ಲ ಮೋಸ ಮಾಡಿದ್ದಾರೆ ಮೋಸದಿಂದ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ ಮತ್ತೊಂದು ವಿಷಯ ಅಂದರೆ ರಷ್ಯಾದಲ್ಲಿ ಎರಡೋ ಅವಧಿಗೆ ಮಾತ್ರ ಅಧ್ಯಕ್ಷರಾಗ್ಬೋದು ಆದರೆ ಅದರ ತಿದ್ದುಪಡಿ ಜೊತೆಗೆ ಮತ್ತೆ ಹನ್ನೆರಡು ವರ್ಷಗಳ ಕಾಲ ತನ್ನ ಅಧಿಕಾರಾವಧಿಯನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗೆ ಇದೀಗ ಪುಟಿನ್ ಮುಂದಾಗಿದ್ದಾರೆ ಬಹುತೇಕ ರಷ್ಯಾದ ಇತಿಹಾಸದಲ್ಲೇ ಅತಿ ದೀರ್ಘಕಾಲ ಅಧ್ಯಕ್ಷರಾಗಿ ಈ ಪುಟಿನ್ ಮುಂದುವರೆದಂತ ಆಗುತ್ತೆ ರಷ್ಯಾ ಚೀನಾ ಹಾಗೂ ಉತ್ತರ ಕೊರಿಯಾ ಮೂರೂ ಒಂದು ರೀತಿಯ ಸರ್ವಾಧಿಕಾರಿಯ ರಾಷ್ಟ್ರಗಳು ಮೇಲ್ನೋಟಕ್ಕೆ ಎಲ್ಲ ಯಾವುದೋ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಥರ ಈ ಥರ ಕಥೆಗಳು ರಷ್ಯಾದಲ್ಲಿ ಅವೆಲ್ಲವೂ ಕೂಡ ಇಲ್ಲ ಅನ್ನೋದು ಇದೀಗ ಸಾಬೀತಾಗಿದೆ ಮೊದಲು ಕಡೆ ಗೊತ್ತಿತ್ತು ಆದರೆ ರಷ್ಯಾ ಉತ್ತರ ಕೊರಿಯಾ ಚೀನಾ ಈ ಮೂರು ರೀತಿ ಈ ಮೂರು ದೇಶಗಳು ಒಂದೇ ರೀತಿಯ ಆಳ್ವಿಕೆಯನ್ನು ಅಧಿಕಾರವನ್ನು ಜನರಿಗೆ ವಂಚಿಸುವಂಥ ಜನಗಳನ್ನ ಬೆದರಿಸುವಂಥ ಸರ್ವಾಧಿಕಾರಿ ಧೋರಣೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾವೆ ಇದುವರೆಗೂ ನಾವು ಉದಯರಂಗ ಬಸ್ಸು ವಿ ಆರ್ ಎಲ್ಲು ಜೊತೆಗೆ ಎಸ್ ಆರ್ ಎಸ್ ಬಸ್ಸು ಮತ್ತು ಸುಗಮ ಟ್ರಾವೆಲ್ಸು ಈ ಥರ ಪ್ರೈವೇಟ್ ಬಸ್ಗಳನ್ನ ಕೇಳಿದ್ವಿ ಇನ್ಮೇಲೆ ಟ್ರೈನ್ಗಳ ಮೇಲೂ ಸಹ ಈ ಥರ ಹೆಸರುಗಳು ಬೆಳೆಯೋ ಸಾಧ್ಯತೆ ಇದೆ ಉದಯರಂಗ ಟ್ರೈನ್ ಎಸ್ ಆರ್ ಎಸ್ ಟ್ರೈನ್ ವಿ ಆರ್ ಎಲ್ ಟ್ರೈನ್ ಹೌದು ರೈಲ್ವೇನ ಖಾಸಗೀಕರಣ ಮಾಡಿಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದೆ ತಡ ಇದೀಗ ನೂರ ಒಂಬತ್ತು ಮಾರ್ಗಗಳು ನೂರ ಒಂಬತ್ತು ಮಾರ್ಗಗಳಲ್ಲಿ ಇದೀಗ ಖಾಸಗಿ ರೈಲುಗಳು ಸಂಚಾರ ಮಾಡಲಿವೆ ಅದರ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಖಾಸಗಿ ರೈಲುಗಳು ಸಂಚಾರವನ್ನು ಆರಂಭಿಸಲಿವೆ ಇನ್ನು ಮುಂದೆ ವಿ ಆರ್ ಎಲ್ ಟ್ರೈನ್ ಎಸ್ ಆರ್ ಎಸ್ ಟ್ರೈನ್ ಉದಯರಂಗ ಟ್ರೈನ್ ಸುಗಮ ಟ್ರೈನ್ ಅಂತ ಖಾಸಗಿ ಟ್ರೈನುಗಳು ಸಹ ಸಂಚಾರ ಮಾಡಲಿವೆ ಇದುವರೆಗೂ ಸಹ ಪ್ರಯಾಣಿಕ ಟ್ರಯ ರೈಲುಗಳು ನಷ್ಟದಲ್ಲಿ ನಡೀತಾ ಇತ್ತು ಅಂದರೆ ಗೂಡ್ಸ್ ರೈಲುಗಳಿಂದ ರೈಲ್ವೆ ಇಲಾಖೆಗೆ ಲಾಭ ಆಯಿತು ಪ್ರ ಪ್ಯಾಸೆಂಜರ್ ರೈಲುಗಳಿಂದ ಯಾವುದೇ ಲಾಭ ಇರಲಿಲ್ಲ ಹಾಗೆ ನೋಡಿದ್ರೆ ಲಾಭದ ಉದ್ದೇಶಕ್ಕಾಗಿ ಖಾಸಗಿಯವರು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡು ರೈಲುಗಳನ್ನ ಸಂಚರಿಸುವ ಸಾಧ್ಯತೆ ಇದೆ ಹಾಗೆ ನೋಡಿದ್ರೆ ರೈಲು ಪ್ರಯಾಣಿಕರಿಗೆ ಖಾಸಗಿ ರೈಲುಗಳು ಬಹುದೊಡ್ಡ ತಲೆನೋವಾಗಿ ದುಬಾರಿಯಾಗಿ ಪರಿಣಮಿಸಲಿವೆ ಇನ್ನು ಅಮೆರಿಕಾದಲ್ಲಿ ಈ ವರ್ಷದ ಅಂತ್ಯದಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆಯ ವಿಷಯ ಒಂದು ಅಮೆರಿಕಾದಲ್ಲಿ ಉದ್ಯೋಗ ಸೃಷ್ಟಿಯಾಗಬಹುದು ಮತ್ತೊಂದು ಭಾರತ ಆಗ್ಬೋದು ಯಾಕೆಂದ್ರೆ ಅಮೆರಿಕಾದಲ್ಲಿ ಅತಿ ಹೆಚ್ಚು ಬೇರೆ ದೇಶದವರು ನೆಲೆಸಿರೋದೇ ಅದು ಭಾರತೀಯರು ಭಾರತಕ್ಕೆ ತುಂಬಾ ಅತ್ಯಾಪ್ತ ಅಂತ ಬಿಲ್ಡಪ್ ಕೊಟ್ಟಂತ ಟ್ರಂಪ್ ಎಚ್ ಒನ್ ಬಿ ವೀಸಾವನ್ನ ರದ್ದು ಮಾಡಿದ್ರು ಅಂದ್ರೆ ವಜಾ ಮಾಡಿದ್ರು ಈ ವರ್ಷದ ಕೊನೆವರೆಗೆ ಅದೀಗ ಭಾರತದ ಪರವಾಗಿ ಮತ್ತೆ ಮೃದು ಧೋರಣೆ ಅಂತ ಹೇಳಿದಂತೆ ಮಾತನಾಡ್ತಾ ಇದ್ದಾರೆ ಟ್ರಂಪ್ ಅಂದ್ರೆ ಚೀನಾ ತನ್ನ ಉಡ್ಡತ ಪ್ರದರ್ಶನ ಮಾಡಿದೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಮಾತನಾಡಿದ್ವಿ ಅದಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿರಲಿಲ್ಲ ಇದೀಗ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಹೊರಟುತನ ಹುಂಬತನ ಈ ಒಂದು ಘಟನೆಯಿಂದ ಸಾಬೀತಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಪ್ರತಿದಿನ ವೈಟ್ ಹೌಸ್ನಲ್ಲಿ ಟ್ರಂಪ್ ಮಾತನಾಡ್ತಾರೆ ಇವತ್ತು ಪ್ರೆಸ್ನೆಂಟ್ ಮಾಡಲಿಲ್ಲ ಆದರೆ ತಮ್ಮ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಚೀನಾ ವಿರುದ್ಧ ಹರಿಹಾಯ್ದರು ಭಾರತದ ಓಲೈಕೆಗೆ ಟ್ರಂಪ್ ಮುಂದಾಗಿದ್ದಾರೆ ಆದರೆ ಎಚ್ ಒನ್ ಬಿ ವೀಸಾವನ್ನ ವಜಾ ಮಾಡಿ ರದ್ದು ಮಾಡಿದಂಥ ಟ್ರಂಪ್ ಭಾರತೀಯರನ್ನ ಓಲೈಕೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಈ ನಡುವೆ ಡೆಮಾಕ್ರೆಟಿಕ್ ಪಕ್ಷದ ಕ್ಯಾಂಡಿಡೇಟ್ ಜಿಯೋ ಬಿಡನ್ ಭಾರತೀಯರನ್ನ ಓಲೈಕೆ ಮಾಡ್ತಿದ್ದಾರೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಎಚ್ ಒನ್ ಬಿ ವೀಸಾ ಏನು ಈಗ ವಜಾ ಮಾಡಿದ ರದ್ದು ಮಾಡಿದಾರಲ್ಲ ಅದನ್ನು ವಾಪಸ್ ತಗೊಳ್ತೀವಿ ಭಾರತೀಯರಿಗೆ ಅವಕಾಶ ಮಾಡಿಕೊಳ್ತೀವಿ ಜೊತೆಗೆ ಭಾರತವನ್ನ ವಿಶೇಷ ಸ್ಥಾನಮಾನ ರಾಷ್ಟ್ರ ಅಮೆರಿಕಾಗೆ ಅಂತ ಪ್ರೀತಿ ಪಾತ್ರರಾಗಿ ನಾವು ಭಾರತವನ್ನು ಟ್ರೀಟ್ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಭಾರತೀಯ ಮತದಾರರನ್ನ ಮನವೊಲಿಸಲಿಕ್ಕೆ ಇದೀಗ ಡೆಮೋಕ್ರೆಟಿಕ್ ಪಕ್ಷದ ಜಿಯೋ ಬಿಡನ್ ಮುಂದಾಗಿದ್ದಾರೆ ಡೆಮೋಕ್ರೆಟಿಕ್ ಹಾಗೆ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿಗಳ ನಡುವೆ ಜಿದ್ದ ಜಿದ್ದಿನ ಹೋರಾಟ ನಡೀತಾ ಇದೆ ರಿಪಬ್ಲಿಕ್ ಪಕ್ಷದಿಂದ ಟ್ರಂಪ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಎರಡನೇ ಬಾರಿಗೆ ಅವಕಾಶ ಅಧಿಕಾರಕ್ಕೆ ಬರಲಿಕ್ಕೆ ಅಂದ್ರೆ ಆಯ್ಕೆ ಆಗ್ಲಿಕ್ಕೆ ಟ್ರಂಪ್ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಸಹ ಪ್ರಬಲವಾಗಿ ಟ್ರಂಪ್ಗೆ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಗಲಾಟೆಗಳು ಕೊರೋನಾ ವಿಚಾರ ಎಲ್ಲವೂ ಸಹ ಟ್ರಂಪ್ಗೆ ಮುಳುಗೋ ಮುಳುಗಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಚುನಾವಣೆಯನ್ನು ಕಳೆದ ಬಾರಿ ಗೆಲ್ಲಿಕೆಡೆ ಟ್ರಂಪ್ಗೆ ಪುಟಿನ್ ನೆರವಾದರು ಅನ್ನೋ ಒಂದು ಆರೋಪ ಸಹ ಆಯಿತು ಅದನ್ನು ಇಬ್ಬರು ಸಹ ಅಲ್ಲೇ ಇದೀಗ ಈ ವರ್ಷದ ಕೊನೆಯಲ್ಲಿ ನಡೀತಕ್ಕಂಥ ಚುನಾವಣೆ ಎಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇಡೀ ದೇಶದ ಇತಿಹಾಸದಲ್ಲೇ ಒಂದು ರಾಜಕೀಯ ಪಕ್ಷದ ಒಂದು ರಾಜ್ಯದ ಅಧ್ಯಕ್ಷನ ಪದಗ್ರಹಣ ಈ ಮಟ್ಟಿಗೆ ಆಗಿರಲಿಲ್ಲ ಅಂದರೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮಟ್ಟಿಗೆ ಬಿಲ್ಡಪ್ ತಗೊಂಡು ದೊಡ್ಡ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಬಹುದೊಡ್ಡ ಡಿಚಿಟಲ್ ವರ್ಚುವಲ್ ರ್ಯಾಲಿ ಮೂಲಕ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ರು ರಾಜ್ಯದ ಏಳು ಸಾವಿರದ ಎಂಟುನೂರು ಕಡೆ ಈ ಥರ ಎಲ್ ಇ ಡಿ ಮೂಲಕ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಲೈವ್ ಮಾಡಿದ್ರು ನೇರ ಪ್ರಸಾರ ಮಾಡಿದ್ರು ಜೊತೆಗೆ ಅಲ್ಲಿ ಕಾರ್ಯಕರ್ತರು ಸಹ ಒಂದು ಪ್ರತಿಜ್ಞಾ ವಿಧಿಯನ್ನು ಏನೋ ಸ್ವೀಕಾರ ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದರು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಮತ್ತು ಪಕ್ಷದ ಸಿದ್ಧಾಂತಗಳ ಕುರಿತಂತೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಐವತ್ಮೂರು ಲಕ್ಷ ಜನ ಟಿ ವಿಯಲ್ಲಿ ನೋಡಿದ್ದಾರೆ ನಮ್ಮಲ್ಲಿ ಅವರೇ ಹೇಳೋ ಪ್ರಕಾರ ಹದಿನಾರು ಸಾವಿರ ಡಿಜಿಟಲ್ ಕಾರ್ಯಕರ್ತರನ್ನ ರೆಡಿ ಮಾಡಿದರು ಅವರು ಹೇಳ್ಕೊಂಡಿದ್ರು ಹದಿನಾರು ಸಾವಿರ ಡಿಜಿಟಲ್ ಕಾರ್ಯಕರ್ತರನ್ನ ರೆಡಿ ಮಾಡಿದ್ದೀವಿ ಅಂತ ಎರಡು ಸಾವಿರದ ಎಂಟುನೂರು ನಮ್ಮ ವಾರ್ಡ್ಗಳಂದರೆ ಒ ಲೊಕೇಶನ್ಗಳಲ್ಲಿ ಇದು ಲೈವ್ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ರು ಆದರೆ ಬ ಏನು ಕಾಂಗ್ರೆಸ್ ಹಾಗೆ ಡಿ ಕೆ ಶಿವಕುಮಾರ್ ಎರಡೂ ಫೇಸ್ಬುಕ್ ಪೇಜ್ಗಳನ್ನ ನೋಡೋದೇ ಆದರೆ ಆ ಎರಡೂ ಪೇಜ್ಗಳಲ್ಲಿ ಸೇರಿಸಿದರೆ ಏಳರಿಂದ ಎಂಟು ಲಕ್ಷ ಜನ ಅದನ್ನು ವಾಚ್ ಮಾಡಿದ್ದಾರೆ ಕಾಂಗ್ರೆಸ್ ಫೇಸ್ಬುಕ್ ಪೇಜಲ್ಲಿ ಲೈವ್ ಆಗಿದೆಯಲ್ಲ ಅದನ್ನು ವಾಚ್ ಮಾಡಿರೋರ ಸಂಖ್ಯೆ ಒಂದು ಎಂಟು ಲಕ್ಷ ಸಾರಿ ಸುಮಾರು ಇನ್ನು ಶೇರ್ ವಿಷಯಕ್ಕೆ ಬಂದಾಗ ಮೂರು ಸಾವಿರದ ಆರುನೂರು ಷೇರು ಡಿ ಕೆ ಶಿವಕುಮಾರ್ ಪೇಜಲ್ ಆಗಿದೆ ಇನ್ನು ಎರಡು ಸಾವಿರ ಶೇರು ಇಂಡಿಯನ್ ಕಾಂಗ್ರೆಸ್ ಕರ್ನಾಟಕ ಪೇಜಲ್ ಆಗಿದೆ ಅಂದರೆ ಐದು ಸಾವಿರದ ಆರುನೂರು ಜನ ಆ ಒಂದು ಲೈವ್ ಕಾರ್ಯಕ್ರಮವನ್ನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದಾರೆ ಏಳು ಸಾ ಸಾರಿ ಐದು ಸಾವಿರದ ಆರುನೂರು ಜನ ಫೇಸ್ಬುಕ್ಕಲ್ಲಿ ಅದನ್ನು ಶೇರ್ ಮಾಡಿದ್ದಾರೆ ಆದರೆ ಇವರೇ ರೆಡಿ ಮಾಡಿದಂಥ ಇವರೇ ಹೇಳಿದಂಥ ಹದಿನಾರು ಸಾವಿರ ಡಿಚಲ್ ಕಾರ್ಯಕರ್ತರಲ್ಲಿ ಕೇವಲ ಐದು ಸಾವಿರದ ಆರ್ನೂರು ಜನ ಮಾತ್ರ ಶೇರ್ ಆಗಿದೆ ಶೇರ್ ಮಾಡಿದ್ದಾರೆ ಇನ್ನು ಉಳಿದ ಹತ್ತು ಸಾವಿರ ಕಾಂಗ್ರೆಸ್ ಡಿಚಲ್ ಕಾರ್ಯಕರ್ತರು ಮೊದಲ ದಿನವೇ ನಿಷ್ಕ್ರಿಯರಾಗಿರೋದು ಇದೀಗ ಸಾಬೀತಾಗಿದೆ ಯಾಕೆಂದರೆ ಕಾರ್ಯಕರ್ತರು ಪಡೆಯನ್ನು ಕಟ್ತಾ ಇದ್ದಾರೆ ಹೌದು ಅವರೇನು ಹೇಳಿದಂಥ ಹದಿನಾರು ಸಾವಿರ ಕಾರ್ಯಕರ್ತರಲ್ಲಿ ಕೇವಲ ಐದು ಸಾವಿರದ ಆರುನೂರು ಜನ ಮಾತ್ರ ಇದನ್ನು ಶೇರ್ ಮಾಡಿದ್ದಾರೆ ಹಾಗೆ ನೋಡಿದರೆ ಅವರ ಹೇಳಿದಂಥ ಒಂದು ಲೆಕ್ಕದಲ್ಲೇ ಒಂದು ಥರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿದೆ ಬಟ್ ಗುಡ್ ಬಿ ಜೆ ಪಿ ಮಟ್ಟಿಗೆ ನೋಡಿದ್ರೆ ಡಿಜಿಟಲ್ ಚೆನ್ನಾಗಿ ತುಂಬ ಚೆನ್ನಾಗಿ ಬಳಸ್ಕೋತಿದ್ರು ಬಿಜೆಪಿ ನಾಯಕರು ಬಿಜೆಪಿ ಪಕ್ಷ ಇದೀಗ ಬಿಜೆಪಿ ಮೀರಿದಂಥ ಡಿಜಿಟಲ್ ಆ್ಯಕ್ಟಿವಿಟೀಸನ್ನು ಕಾಂಗ್ರೆಸ್ ಮಾಡ್ತಿದೆ ಇದು ಒಳ್ಳೆಯ ಬೆಳವಣಿಗೆ ಒಂದು ರೀತಿಯ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸಹ ಚೈತನ್ಯವನ್ನು ತುಂಬುವಂಥ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇನ್ನಿಂದ ಇದ್ದಂಥ ದಿನೇಶ್ ಗುಂಡೂರಾವ್ ಅವರು ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ರು ಇದು ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆ ಏನು ಇವತ್ತಿನ ಪ್ರಶ್ನೆ ಕರ್ನಾಟಕ ಟಿವಿಯ ಪ್ರಶ್ನೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಥವಾ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವತ್ತಿನ ಎಲ್ಲ ಸ್ಟೋರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂತರ ಪಕ್ಕದಲ್ಲಿ ಕಾಣೋ ಬಲೆ ಕಾಂಪ್ರೆಸ್ ಮಾಡಿ ನಂತರ ಆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದೆಷ್ಟು ಇಂದಿನ ಸುದ್ದಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ